ಬಿಸಿಲಿನ ತಾಪಮಾನದಿಂದ ಬಸವಳಿದ್ದ ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ ರಾಜ್ಯಗಳ ಗಡಿ ಚಾಮರಾಜನಗರ ಜಿಲ್ಲೆಯಲ್ಲಿ ಮಧ್ಯಾಹ್ನ ವರುಣಾಗಮನದಿಂದಾಗಿ ತಂಪಿನ ವಾತಾವರಣ ಸೃಷ್ಟಿಯಾಗಿದೆ. ಯುಗಾದಿಯಾದ ಬಳಿಕ ಮೊದಲ ಮಳೆ ಇದಾಗಿದ್ದು ಚಾಮರಾಜನಗರ ಜಿಲ್ಲೆಯಾದ್ಯಂತ ಭರ್ಜರಿ ಮಳೆಯಾಗುತ್ತಿದೆ. ಚಾಮರಾಜನಗರ ತಾಲೂಕಿನ ಕೆಗುಡಿ ಪಟ್ಟಣ ಸೇರಿದಂತೆ ಬಹುತೇಕ ಗ್ರಾಮಾಂತರ ಪ್ರದೇಶಗಳಲ್ಲಿ ಯಳಂದೂರು ತಾಲೂಕಿನ ಬಹುತೇಕ ಕಡೆ ಮಳೆಯಾಗುತ್ತಿದೆ. ಚಾಮರಾಜನಗರ ಜಿಲ್ಲೆಯಲ್ಲದೆ ಜಿಲ್ಲೆಗೆ ಹೊಂದಿಕೊಂಡಂತಿರುವ ತಮಿಳುನಾಡಿನ ತಾಳವಾಡಿ ತಾಲೂಕಿನಲ್ಲೂ ಸಹ ಮಳೆಯಾಗುತ್ತಿದ್ದು, ವರ್ಷದ ಮೊದಲ ಮಳೆಯ ಹರ್ಷದಲ್ಲಿರುವ ಜನತೆಗೆ ಬಿಸಿಲಿನ ತಾಪಮಾನದಿಂದ ಬಸವಳಿದ್ದ ಮಳೆಯಿಂದ ತುಸು ಹರ್ಷದಿಂದ ಇದ್ದಾರೆ. ನಮ್ಮ ಸರ್ಕಾರದ ಗುರುಪಿಂದ, ನಮ್ಮ MLA ನಮ್ಮ ನಮ್ಮ ಸಂಘದ ಗುರುಪಿಂದ, ಏನೋ ನಮ್ಮ ಪರಿಹಾರ ನೋಡು ಸ್ವಾಮಿ, ನಮ್ಮ ಕತ್ತೆಲ್ಲ ಮುರಿದು ಕೂತವೆ. ರೈತರು ನಾವು ಇವತ್ತೆಲ್ಲ ಹಾಳಾಗಿ ಕೂತೋದ. ಇವತ್ತು ಈ ನಗರ ಕ್ಷೇತ್ರದಲ್ಲಿ ನಮ್ಗೆ ಈ ಥರ ಭಾರಿ ಕಷ್ಟ, ಮಳೆ ಇಲ್ಲ, ಭಾರಿ ಗಳೆ ಗಾಳಿ ಎತ್ತಿ ಭಾರಿ ಚಿಂತೆಯಲ್ಲಿ ಕುಗ್ಗಿ ಕುರುಸ್ಕೊತವೆ. ನಮ್ಮನು ನಮ್ಮ ರೈತರ ಸಂಘದ ಗ್ರೂಪ್ ಸ್ವಲ್ಪ ಅವಾಗ ಜಮೀನುಗಳಿಗೆ ಬಂದು ಸ್ವಲ್ಪ ದಯವಿಟ್ಟು ನಮ್ಮ ಮುಖ್ಯಮಂತ್ರಿಗಳಿರ್ತಕ್ಕ ಹೋರಾಡಿ ನಮ್ಗೆ ಏನೋ ಒಂದು ಎತ್ತಿನ ಇಲ್ಲ, ಅಷ್ಟು ಒಂದು ಪರಿಹಾರ ಕೊಡಬೇಕಂತ ನಾವು ಕೇಳ್ತೀವಿ ಸ್ವಾಮಿ. ಇದು ನಿಮಗೆ ದಯವಿಟ್ಟು ಬಂದು ನಮ್ಮನ್ನು ನೋಡಬೇಕು. ನಮ್ಮ ರೈತರ ಸಂಘದವರು, ನಾವು ನಂಬಿರೋ MLAಗಳು, ನಾವು ನಂಬಿರೋ ಮುಖಂಡರುಗಳು. ಬ್ಯೂರೋ ರಿಪೋರ್ಟ್, ಸ್ವಾಮಿ ಬಳೆಪೇಟೆ, ಭಾರತ ವೈಭವ ನ್ಯೂಸ್, ಚಾಮರಾಜನಗರ. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, BV ನ್ಯೂಸ್ ಚಾನೆಲ್ ಅಂಡ್ BV ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯರ್ ರೆಸ್ಯೂಮೆ ಟು 9482633333. Thanks for watching. Like, comment, share and subscribe to the fast growing channel BV News, Voice of the People.